ಏನ್ ಗುರು ಹೇಗಿದ್ದೀರಾ ನಾನ್ ಗುರು ನಿಮ್ ಪಲ್ಲವಿ ವೆಲ್ಕಮ್ ಟು ಸುವಿಹಾ ಮೀಡಿಯಾ ಗುರು ನಾನು ಹೇಳೋಂಥ ವಿಷಯಗಳೆಲ್ಲ ನಿಮ್ಗೆ ಇಷ್ಟ ಆಗೋ ಹಾಗಿದ್ರೆ ಒಂದು ಲೈಕ್ ಮಾಡಿ ನೀವೇ ಮೊದಲನೇ ಬಾರಿಗೆ ನೋಡ್ತಾ ಇದ್ರಿ ನಮ್ಮ ಚಾನಲ್ ಅನ್ನ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಏನಾದರೂ ಹೇಳಬೇಕು ಅಂತ ಅನ್ಸುತ್ತೆ ದಯವಿಟ್ಟು ಒಂದು ಕಮೆಂಟ್ ಅನ್ನ ಮಾಡಿ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಗುರು ನನಗಂತೂ ಇವತ್ತಿನ ಎಪಿಸೋಡ್ ನೋಡಿ ಹಾಲು ಕುಡ್ದಷ್ಟು ಸಮಾಧಾನ ಆಗಿದೆ ಯಾಕೆ ಅಂತ ಹೇಳ್ತೀರಾ ಈಗ ಸುದೀಪ್ ಅಣ್ಣವ್ರು ಬಂದು ಪ್ರತಾಪ್ ಅವ್ರ ಪರವಾಗಿ ನಿಂತ್ಕೊಂಡ್ರಲ್ಲ ನನ್ಗೆ ಅದೇ ತುಂಬಾ ಖುಷಿ ಆಗಿದ್ದು ರೀತಿ ಸಮಾಧಾನ ಅಂತೂ ಆಯ್ತು ಪಾಪ ಪ್ರತಾಪ್ ಅವ್ರನ್ನ ಒಂದ್ ವಾರದಿಂದ ಎಷ್ಟು ಗೋಳೈಕೊಂಡ್ರು ಎಷ್ಟು ಇದ್ ಮಾಡಿದ್ರು ಎಷ್ಟು ಹೀಯಾಳ್ಸಿದ್ರು ಅದೆಲ್ಲ ಬೇಜಾರಿತ್ತು ಬಟ್ ಸುದೀಪ್ ಅಣ್ಣವ್ರು ಮಾತ್ರ ಎಲ್ಲ ನಮ್ಮ ಜನರ ಪರವಾಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡಿದ್ರಲ್ಲ ಅದೇ ಒಂದ್ ಸಮಾಧಾನ ನನಗಂತೂ ಯಾಕಂದ್ರೆ ಇವಾಗ ಎಲ್ಲ ಇವಾಗ ನಾನು ನಾನೇ ಅಂತಲ್ಲ ಈಗ ಪ್ರತಾಪ್ ಅವ್ರ ಬಗ್ಗೆ ನಿಮ್ಗೂ ಸಹ ಒಂದು ಪಾಪ ಅಯ್ಯೋ ಪಾಪ ಅಂತ ಅನ್ಸಿರುತ್ತೆ ಪಾಪ ಪ್ರತಾಪ ಅಳ್ಚಿರಿದ್ ನೋಡ್ಬಿಟ್ಟು ನಿಮ್ಗೂ ಸಹ ಅಳು ಬಂದಿರುತ್ತೆ ಸೊ ಅದನ್ನೆಲ್ಲ ಹೋಗಿ ಸುದೀಪ್ ಅಣ್ಣ ಅವ್ರ ನಮ್ಮ ಪರವಾಗಿ ಅಲ್ಲಿ ಮಾತಾಡಿದ್ರಲ್ಲ ಅದು ಒಂದ್ ರೀತಿಯಲ್ಲಿ ಖುಷಿ ಆಯ್ತು ಮತ್ತೆ ಈ ವಿಷಯದಲ್ಲಿ ಸುದೀಪ್ ಅಣ್ಣ ಅವ್ರಿಗೆ ಮತ್ತೆ ಬಿಗ್ ಬಾಸ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾನಂತೂ ನಾನಾಜ ನೀವು ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಪಾಪಾ ತುಕಾಲಿ ಅಣ್ಣ ಸರ್ ಹೆಂಗ್ ಮಾಡದ್ ನಿಂಗೆ ಸುದೀಪ್ ಅಣ್ಣ ಬಂದು ಸರ್ ಹೆಂಗ್ ಮಕ್ಕ ಕೂಗುದ್ರ ನಿನಗೆ ಯಾಕೆ ಬೇಕಿತ್ತು ಎಲ್ಲ ನನ್ ಬೆಸ್ಟ್ ಫ್ರೆಂಡ್ ನನ್ ಪ್ರತಾಪ ಬಾ ಕಂದ ಕಂದ ಅಂತ ಹೇಳಿ ಹೇಳಿ ಲಾಸ್ಟ್ ಬೆಸ್ಟ್ ಫ್ರೆಂಡ್ ಸರಿಯಾಗೆ ಸರಿಯಾಗಿ ಎಲ್ಲ ಬೆನ್ನುಕ್ ಚೂರಿ ಬ್ಯಾಕ್ ಅಲ್ಲೇ ಆಟಾಡ್ಬಿಟ್ಟಲ್ಲಣ್ಣ ನೀನು ಎಲ್ಲಿ ನೋಡಿದ್ರು ಬಾ ಪ್ರತಾಪು ನಿನ್ನ ಓಪನ್ ಅಪ್ ಮಾಡಿಸ್ತೀನಿ ನಿನ್ನ ಹೆಂಗ್ ಮಾತಾಡ್ಬೇಕು ಅಂತ ತೋರಿಸ್ತೀನಿ ಟಾಪ್ ಕರ್ಕೊಳತ್ತಿನಿ ಅಲ್ಲಿ ಕರ್ಕೊಳತ್ತೀನಿ ಇಲ್ಲಿ ಇಕ್ತಿನಿ ಅಂತೆಲ್ಲ ಹೇಳ್ತಿದ್ದಲ್ಲ ಫಸ್ಟ್ ನೀನ್ ಎಲ್ಲಿದೀಯನ್ ನೋಡೋಣ ಸುದೀಪಣ್ಣ ಅವ್ರ ಹೇಳದ್ರಲ್ಲ ಸರಿಯಾಗಿ ಉಗೀತಿದ್ರಲ್ಲ ಇವಾಗ ನಿನಗೆ ಮಕ್ಕಕ್ಕೆ ಮಂಗಳಾರತಿ ಮಾಡ್ದಂಗ ಆಯ್ತಾ ಒಂದ್ಸರಿ ಯೋಚನೆ ಮಾಡು ಅದಕ್ಕೆ ಯಾಕೆ ಹೇಳ್ತಾರೆ ಯಾರನ್ನು ಹೆಂಗ್ ಮಾತಾಡ್ಸ್ಬೇಕು ಅಂತ ನೀವಿಷ್ಟೆಲ್ಲ ಇದ್ ಮಾಡ್ತೀರಲ್ಲ ಪ್ರತಾಪ್ ಯಾವತ್ತಾದ್ರೂ ನೀನು ಬಾರ ಹೋಗ ಅಂತ ಯಾವತ್ತಾದ್ರೂ ಮಾತಾಡ್ಸಿರೋದ್ ನೋಡಿದಿರಾ ಯಾಕಂದ್ರೆ ಅವ್ರ ಸ್ವಭಾವ ಅದು ಅವ್ರ ಮನೆಯಲ್ಲಿ ಹೇಳ್ಕೊಟ್ಟಿರೋ ಸಂಸ್ಕೃತಿ ಅದು ಅವ್ರು ಎಲ್ಲೆ ನೋಡಿದ್ರು ನೀವು ತಾವು ಹೋಗಿ ಬನ್ನಿ ಅಂತಾನೆ ಮಾತಾಡಿಸ್ತಾರೆ ನೀವ್ ಅದನ್ನ ಬಿಟ್ಟು ನೀವು ಇನ್ನೊಂದು ಮಾತು ಹೇಳಿದ್ರಲ್ಲ ಮಾಧ್ಯಮಗಳಿಗೆ ಮಣ್ಣೆರ್ಚಿರೋನು ಮೋಸ ಮಾಡಿರೋನು ಅಂತ ನೀವು ನೋಡಿದ್ರ ಹೋಗಿ ಹೇಳಿ ನೀವು ನೋಡಿದ್ರ ಹೋಗಿ ಅದು ಹೊರಗಡೆ ವಿಷಯ ಹೊರಗಡೆನೆ ಇರ್ಬೇಕು ಮನೆ ಒಳಗಡೆ ಅವ್ರ ಯಾವ್ದಾದ್ರೂ ಆತರ ನಡ್ಕೊಂಡಿದಾರ ಒಂದ್ಸರಿ ಯೋಚನೆ ಮಾಡಿ ಇಲ್ಲ ತಾನೆ ಈಗ ಜನಗಳು ನೋಡ್ತಾ ಇದಾರೆ ಹೊರಗಡೆ ಕುತ್ಕೊಂಡು ನಿಮ್ಮನ್ನ ನೀವ್ ಎಷ್ಟು ಚೆನ್ನಾಗಿ ಅವ್ರ ಬಾಯಿಗೆ ಮಣ್ಣಾಕ್ತಿದೀರ ಅಂತ ಒಟ್ನಲ್ಲಿ ಜನ ನಿಮ್ ಬಾಯಿಗಂತೂ ಮಣ್ಣಾಕದ್ ಗ್ಯಾರಂಟಿ ಅದನ್ನ ತಿಳ್ಕೊಂಬಿಡಿ ಇಷ್ಟ ದಿನ ಒಂದು ಮರ್ಯಾದೆ ಇಟ್ಕೊಂಡಿದ್ರಿ ನೀವು ಬಟ್ ಆ ಮರ್ಯಾದೆನ್ ಕಳ್ಕೊಂಡ್ಬಿಟ್ರಿ ನೀವು ಜನರ ಹತ್ರ ಏನೋ ಒಂದು ಕಾಮಿಡಿಯನ್ ಅಂತ ಒಂದು ದೊಡ್ಡ ಕೊಂಬು ಕಿರೀಟ ನಿಮ್ಗಿತ್ತು ಇವಾಗ ಅದೆಲ್ಲ ಹೋಯ್ತಾ ನಿಮ್ ಮರ್ಯಾದೆ ಮಂಡಪಾಲ್ ಆಗೋಯ್ತಾ ಅದಕ್ಕೆ ಹೇಳುವಂಥದ್ದು ಒಂದು ಕಾಮಿಡಿಗೊಂದು ಒಂದು ಲಿಮಿಟ್ಸ್ ಇರುತ್ತೆ ಅದೇನ್ ಹೇಳ್ತಾರಲ್ಲ ಅಮಾಸೆ ಹೋಗಿದೆ ತಮಾಷೆ ಹೋಗಿ ಅಮಾಸೆ ಆಯ್ತು ಅನ್ನೋ ಹಾಗೆ ಆತರ ಆಯ್ತು ನಿಮ್ ಕತೆ ಇನ್ನ ಈ ವಿನಯ ನೋಡಿದ್ರೆ ರೆಕ್ಕೆ ಪುಕ್ಕ ಕಿತ್ತಾಗ್ತೀನಿ ಡ್ರೋನ್ದು ಅದ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಎಲ್ಲಾ ಆಟಿಟ್ಯೂಡ್ ಗಾನ್ಸಲ್ಲಿ ತೋರಿಸ್ತಿದ್ದಲ್ಲ ಸುದೀಪಣ್ಣವ್ರು ಸರಿಯಾಗಿ ಉಗುದ್ರ ತಾನೆ ಮಕಕ್ ಮಕಕ್ಕೆ ಹೆಂಗ್ ಉಗೀತಿದ್ರು ನನಗಂತೂ ಹಾಲ್ ಕುಡ್ದಷ್ಟು ಖುಷಿ ಆಯ್ತಪ್ಪ ಯಾಕಂದ್ರೆ ಸುದೀಪ್ ಅಣ್ಣವ್ರು ಹೇಳಿದ್ವಿ ಒಂದೊಂದ್ ಮಾತು ಸತ್ಯ ಆಗಿತ್ತು ಅವ್ರ ಪರವಾಗಿ ಯಾರು ಇಲ್ಲ ಅಂತ ಅನ್ಕೊಂಡಿದ್ವಿ ಇನ್ನ ನಮ್ಮ ಕ್ಯಾಪ್ಟನ್ ಸ್ನೇಹಿತ್ ಅವರು ಪಾಪ ಅವ್ರೇನೋ ಒಂದು ಡ್ರೋನ್ ಪ್ರತ ಡೋಂಗಿ ಡ್ರೋನ್ ಅಂತೆಲ್ಲ ಮಾತಾಡ್ಸಿದ್ರು ಆತರ ಹೇಳಿದ್ರು ಬಟ್ ಅಲ್ಗುನು ಪಾಪ ಪ್ರತಾಪ್ ಅದಕ್ಕೆ ಯಾವ್ದಕ್ಕೂ ರಿಯಾಕ್ಟ್ ಮಾಡಿರ್ಲಿಲ್ಲ ತಾಳ್ಮೆಯಿಂದನೇ ಇದ್ದ ಆ ಬಟ್ ಆತರ ಹೇಳಿದ್ಮೇಲೆ ಒಂದು ಸ್ನೇಹಿತ್ಗ ಸ್ವಲ್ಪ ರಿಯಲೈಸ್ ಆಯ್ತು ಒಂದು ನಾನು ಮಾ ನನ್ ಮಾತಾಡಿದ ತಪ್ಪು ಅಂತ ಅನ್ಸಿತ್ತು ಸೊ ಅದಕ್ಕೆ ಹೋಗಿ ಸಾರೀನು ಕೇಳ್ದ ಬಟ್ ಆದ್ರೂನು ಆತರ ಒಬ್ಬರು ವ್ಯಕ್ತಿ ನಾ ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ತಾನೆ ಪಾಪ ಅಲ್ಗುನು ಸಹ ಪ್ರತಾಪ್ ಬಾತ್ರೂಮ್ ಹೋಗಿ ಕುತ್ಕೊಂಡು ಅಳ್ತಾ ಇದ್ದ ಯಾರ ತರ ಮಾತ್ರ ಬಂದು ಹೇಳಿದ್ನಾ ನನ್ಗೆ ತರ ಆಗಿದೆ ನಾನು ಅಳ್ತಾ ಇದ್ದೀನಿ ಈ ತರ ಎಲ್ಲ ಮಾತಾಡ್ತಾಳೆ ತಪ್ಪು ಅಂತ ಯಾವತ್ತಾದ್ರೂ ನೀವು ಯಾರಾದ್ರೂ ಆ ಆತರ ಬಂದು ಹೇಳಿರೋ ಕಂಪ್ಲೇಂಟ್ ಮಾಡಿರೋದ್ದು ಇಲ್ಲ ತಾನೆ ಯಾವಾಗ್ಲೂ ಇಶಾನಿ ನೋಡಿದ್ರೆ ಓ ಅಂತ ಅಳ್ತಾ ಇರ್ತಾಳೆ ಹೋಗಿ ಕ್ಯಾಮ್ರಾ ಮುಂದೆ ಆ ಬಿಗ್ ಬಾಸ್ಗ ಕ್ಯಾಮ್ರಾ ಮುಂದೆ ಅವ್ಳು ಬಂದು ಅಳದ್ ಅಳದ್ ನೋಡಿ ನೋಡಿ ಅದೆಷ್ಟು ಅಸಹ್ಯ ಆಗ್ಬಿಟ್ಟಿರುತ್ತೆ ಗೊತ್ತಿಲ್ಲ ನನಗಂತೂ ಒಂದರ ಅಸಹ್ಯ ಆಗ್ಬಿಡ್ತಾವಳ ಪ್ರತಿ ಸತಿ ಎಲ್ಲ ವಿಷಯಕ್ಕೂ ಹೋಗಿ ಬಿಗ್ ಬಾಸ್ ಅಂತ ಕ್ಯಾಮ್ರಾ ಮುಂದೆ ಅಳದಂತು ನನಗಂತೂ ಅಸಹ್ಯನೇ ಅನ್ಸ್ಬಿಟ್ಟಿದೆ ಬಟ್ ಆ ತರ ಕಂಪ್ಲೇಂಟ್ ಮಾಡಿಲ್ವಲ್ಲ ಯಾವತ್ತು ಪ್ರತಾಪ್ ಯಾವತ್ತ ಆತ ನಡ್ಕೊಂಡಿಲ್ವಲ್ಲ ಏನಾದ್ರೂ ಅವ್ರು ಬಾತ್ರೂಮ್ ಅಲ್ಲಿ ಹೋಗಿ ಹತ್ಕೊಂಡ್ ಬಂದ್ರು ಸಹ ಏನು ಆಗಿಲ್ಲದರ ತರ ನಾರ್ಮಲ್ ಆಗಿ ಏನು ಆಗಿಲ್ಲ ನಾನು ಚೆನ್ನಾಗೇ ಇದೀನಿ ಅಂತ ಒಂದು ನಡ್ಕೊಂತಿದ್ರಲ್ಲ ಅದು ಮೆಚ್ಯೂರಿಟಿ ಅಂತಾನೆ ಹೇಳ್ಬೋದು ನಿಜವಾಗ್ಲು ಅವರು ಒಂದು ಬಿಗ್ ನಿಮ್ಮಂತ ಜನಗಳ ಮಧ್ಯೆ ನೀವೆಲ್ಲ ಒಂದು ದೊಡ್ಡವರು ನಿಮ್ಮ ದೊಡ್ಡವ್ರ ಮಧ್ಯೆ ಆ ಒಂದು ಯುವಕ ಬಂದಿದೆ ಅಂದ್ರೆ ಇನ್ನೂ ಒಂದು ಏನು ಅರಿವು ಅಂದ್ರೆ ಒಂದ್ ರೀತಿಯಲ್ಲಿ ಏನ್ ಹೇಳ್ಬೋದು ಇನ್ನ ಯೂತ್ ಅಂತಾನೆ ಹೇಳ್ಬೋದು ನೀವೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡಿರೋರು ನೀವೆಲ್ಲ ದೊಡ್ಡವರು ಸೆಲೆಬ್ರಿಟೀಸ್ ಅಂತವ್ರ ಮಧ್ಯೆ ಆ ಹುಡುಗ ಬಂದಿದ್ ಅಂತ ಅಂದ್ಮೇಲೆ ಆ ಹುಡುಗನ್ಗೆ ಒಂದು ಆಳ್ಡಿ ಒಂದ್ ಸ್ಟೆಪ್ ಮೇಲೆನೆ ಇದಾನೆ ಆಲ್ರೆಡಿ ಒಂದ್ ಸ್ಟೆಪ್ ಸಾಧನೆ ಮಾಡ್ಬಿಟ್ಟಿದಾನೆ ನಾವೆಲ್ಲ ತಪ್ಪ ಗುರು ಸುದೀಪ್ ಅವರ ಒಂದ್ ಸುದೀಪಣ್ಣವ್ರ ಒಂದ್ ಮಾತು ಹೇಳ್ತಾರೆ ಆ ದೇವ್ರ ತಪ್ಪು ಮಾಡಿದ್ರಿಗೆ ಒಂದು ಅವಕಾಶ ಕೊಡ್ತಾನೆ ಏನ ನಾವ್ ನೀವ್ ಯಾವ ಲೆಕ್ಕ ಅಂತ ಬಟ್ ನಿಮ್ಗೆ ಆ ಒಂದು ಅವಕಾಶ ಕೊಡ್ತಾ ಇದಾರೆ ಇವ ಇನ್ನು ಮುಂದನಾದ್ರೂ ತಿದ್ಕೊಂಡ್ ನಡೀರಿ ಇನ್ನು ಮುಂದೆ ಅದ್ರ ಕರೆಕ್ಟ್ ಆಗಿ ನಡ್ಕೊಳ್ರಿ ಏನೋ ಏನ್ ನಡ್ಕೊಂತೀರ ಅನ್ನೋ ಗೊತ್ತಾಗ್ತಿರ ನೀವ್ ಈ ತರ ಎಲ್ಲಾ ಮಾಡ್ತಾ ಇರೋದ್ ನೋಡ್ತಾ ಇದ್ರೆ ನೋಡ್ಬೇಕು ಸುದೀಪಣ್ಣವ್ರ ಮಾತುಗಾದ್ರ ಬೆಲೆ ಕೊಡ್ತೀರೋ ಇಲ್ಲೋ ಅಂತ ಅಟ್ಲೀಸ್ಟ್ ಅವ್ರ ಮಾತುಗಾದ್ರು ಬೆಲೆ ಕೊಟ್ಟು ಇನ್ ಮುಂದೆ ಕರೆಕ್ಟ್ ಆಗಿ ಮಾತಾಡೋದ್ ಕಲಿರಿ ಒಬ್ಬರನ್ನ ಮಾತಾಡ್ಸೋದಕ್ ಮುಂಚೆ ಒಬ್ಬರನ್ನ ಯಾ ಒಬ್ರ ಹತ್ರ ಮಾತಾಡದಕ್ಕ ಮುಂಚೆ ಅವ್ರ ಮನ್ಸಿಗೆ ಯಾವತರ ನೋವಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ ಮಾತಾಡಿ ನನಗಂತೂ ಸುದೀಪಣ್ಣ ಅವ್ರ ಹೇಳಿದ್ವು ಸರ್ಯಾಗೇ ಇತ್ತು ನಿಮ್ಗೆ ಸರಿಯಾಗಿ ಮೈಗೆ ನೆರಿಲ್ಸಿದ್ರ ನಿಮ್ಗಂತೂನು ಜ್ವರನೇ ಬಿಡಿಸಿದ್ದಾರೆ ನಿಮ್ಗೆ ಒಟ್ಟಿನಲ್ಲಿ ಈ ಸರಿ ಈ ಅಲ್ಲಿ ನಿಮಗೆ ನನಗಂತೂ ತುಂಬಾ ಖುಷಿ ಆಗಿದೆ ಬಿಗ್ ಬಾಸ್ ಮತ್ತು ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಗುರು ಯಾಕಂದ್ರೆ ಪ್ರತಾಪ್ ಪಾಪ ಅಂತ ಅಮ್ಮಾಯಕ ಹುಡುಗನ್ನ ಎಷ್ಟೆಲ್ಲ ಒಂದು ಅವಮಾನ ಮಾಡ್ತಿದ್ರಲ್ಲ ನಿಮ್ಗೆ ಸರಿಯಾಗಿ ಆಗಿದೆ ಬನ್ರಿ ನಿಮಗೆ ಸರಿಯಾಗಿ ಪಾಠನೇ ಕಲ್ಸಿದ್ದಾರೆ ಅದರಲ್ಲಂತೂ ತಪ್ಪೇ ಇಲ್ಲ ಈ ಸರಿ ನಾವು ಬಿಗ್ ಬಾಸ್ ಪರನೇ ಇರ್ತೀವಿ ನಿಮ್ಗೆ ಆ ಥರ ಪಾಠ ಕಲಸಿರೋದಕ್ಕೋಸ್ಕರ ನಾನಂತೂ ಪರ್ಸನಲಿ ಹೇಳ್ತಿದ್ದೀನಿ ಗುರು ನಾನು ಪ್ರತಾಪ್ಗೆ ಸಪೋರ್ಟ್ ಮಾಡೋದು ನನ್ನ ಫುಲ್ ಸಪೋರ್ಟ್ ಪ್ರತಾಪ್ಗೆ ಮಾಡ್ತೀನಿ ಅದಕ್ಕೆ ಪ್ರತಾಪ್ ನೀವು ಯಾವಾಗ ಈ ತರ ಅವಮಾನ ಮಾಡ್ತಿದ್ರಲ್ಲ ಅದಕ್ಕೆ ಪ್ರತಾಪ್ ಇಡೀ ಕರ್ನಾಟಕ ಜನರ ಮನ್ಸನ್ನ ಗೆದ್ದಿದ್ದಾನೆ ಅದಕ್ಕೆ ನಮ್ಗೆ ಬಂದಿರೋಟಿ ಒಂದು ಅನಾಲಿಸಿಸ್ ಪ್ರಕಾರ ಒಂದು ಜನರ ಒಂದು ಕಮೆಂಟ್ಸ್ ನೋಡೋದಾದ್ರೆ ಜನರ ಒಂದು ಅಭಿಪ್ರಾಯಗಳು ಕೇಳೋದಾದ್ರೆ ನಾವು ನಮ್ಮ ವೀಡಿಯೋದಲ್ಲಿ ಸಹ ಹಾಕಿದೀವಿ ಎಷ್ಟೋ ಜನ ಒಂದು ಯಾವ ತರ ಪಾಸಿಟಿವ್ ಆಗಿ ಪ್ರತಾಪ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ನೀವು ಬೇಕಾದ್ರೆ ನಮ್ಮ ವೀಡಿಯೋದಲ್ಲಿ ಚೆಕ್ ಮಾಡ್ಬೋದು ನಮಗ್ ಬಂದಿರೋ ಮಾಹಿತಿ ಪ್ರಕಾರ ನಮಗ್ ಬಂದಿರೋ ಸೋರ್ಸ್ ಪ್ರಕಾರ ಈ ಸರಿ ಎಲ್ಲರೂ ಸಹ ಪ್ರತಾಪನ ಮೆಚ್ಕೊಂಡಿದ್ದಾರೆ ಆಲ್ಮೋಸ್ಟ್ ವಿನ್ ಮಾಡಿಸೋ ಲೆವೆಲ್ಗೂ ಹೋಗಿದ್ದಾರೆ ನೀವು ಅದನ್ನ ತಿಳ್ಕೊಳ್ರಿ ಕೊಟ್ಟಿರೋ ಟಾಸ್ಕ್ ಅನ್ನ ಆಡಿಟ್ಟು ಕೊಟ್ಟಿರೋಂಥ ಗೇಮ್ಗಳನ್ನ ಆಡ್ಕೊಂಡು ವಿನ್ ಆಗೋ ಕಡೆ ಗಮನ ಕೊಡ್ರಿ ಅದು ಬಿಟ್ಟು ಪಾಪ ಅಮಾಯಕನ್ನ ಇಟ್ಕೊಂಡು ನೀವು ಬೈಯೋದು ಈ ಏಳ್ಸೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನಾನ್ ನಿಮ್ಗೆ ಅರ್ಥ ಆಗಿದೆ ಪಾಪ ಸುದೀಪಣ್ಣ ಅವರು ಅಷ್ಟು ಹೇಳಿದ್ದಾರೆ ಇದನ್ನ ಮೊದಲು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ನಿಮ್ಮ ಒಂದು ಗುರಿ ಏನಿದೆ ಅದರ ಕಡೆ ನೋಡಿ ದಯವಿಟ್ಟು ನೋಡಿದ್ರಲ್ಲ ವೀಕ್ಷಕ ನಾನು ಹೇಳಿದಂಥದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನಾನು ಹೇಳಿದೆ ಸರಿ ಅನ್ನೋ ಇದ್ರೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನಷ್ಟು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸುವಿಹಾ ಮೀಡಿಯಾ ಕೀಪ್ ವಾಚಿಂಗ್ ಥ್ಯಾಂಕ್ ಯು